ಭಟ್ಕಳ ನಗರ ಠಾಣೆಯ ಇನ್ಸ್ಪೆಕ್ಟರ್ ಹುದ್ದೆಯಿಂದ ಬ್ರಹ್ಮಾವರ ಠಾಣೆಗೆ ವರ್ಗಾವಣೆಗೊಂಡ ದಿವಾಕರ್ ಪಿಎಂ ಅವರಿಗೆ ಇಲಾಖೆಯ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಅಧಿಕಾರಿಗಳ ಉತ್ತಮ ಕೆಲಸಕ್ಕೆ ನಾಗರಿಕರ ಹಾಗೂ ಅವರ ಅಧೀನ ಸಿಬ್ಬಂದಿಗಳ ಸಹಕಾರವೇ ಮುಖ್ಯವಾಗುತ್ತದೆ ಎಂದು ನಗರ ಠಾಣೆಯ ಇನ್ಸ್ಪೆಕ್ಟರ್ ಹುದ್ದೆಯಿಂದ ವರ್ಗಾವಣೆಗೊಂಡು ಬ್ರಹ್ಮಾವರ ಠಾಣೆಗೆ ಹೋಗುತ್ತಿರುವ ದಿವಾಕರ್ ಪಿಎಂ ಅವರಿಗೆ ಇಲಾಖೆಯ ವತಿಯಿಂದ ಹಾಗೂ ನಾಗರಿಕರು ಸನ್ಮಾನಿಸಿ ಬೀಳ್ಕೊಡುವ ಸಂದರ್ಭದಲ್ಲಿ ಮಾತನಾಡುತ್ತಿದ್ದರು. ಅಧಿಕಾರಿಗಳಿಗೆ ಸೇವೆ ಸಲ್ಲಿಸಲು ಭಟ್ಕಳ ಒಂದು ಉತ್ತಮ ಪ್ರದೇಶವಾಗಿದ್ದು ಇಲ್ಲಿನ ನಾಗರಿಕರ ಹಾಗೂ ಸಿಬ್ಬಂದಿಗಳ ಸಹಕಾರ ಉತ್ತಮವಾಗಿ ದೊರೆತಿದ್ದರಿಂದ ಉತ್ತಮ ಕೆಲಸ ಮಾಡಲು ಸಾಧ್ಯವಾಯಿತು. ಸಿಬ್ಬಂದಿಗಳು ನಾಗರಿಕರೊಂದಿಗೆ ತಾಳ್ಮೆಯಿಂದ ವರ್ತಿಸಿದಾಗ ಸಮಾಜದಲ್ಲಿ ಉತ್ತಮ ವಾತಾವರಣ ಮೂಡಲು ಸಾಧ್ಯ ಎಂದ ಅವರು ತಮ್ಮ ಸಿಬ್ಬಂದಿಗಳಿಗೂ ಕೂಡ ಇದೇ ತರಬೇತಿಯನ್ನು ನೀಡುತ್ತಿದ್ದೇನೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಡಿವೈಎಸ್ಪಿ ಶ್ರೀಕಾಂತ್ ಮಾತನಾಡಿ, ದಿವಾಕರ್ ಓರ್ವ ಜನಸ್ನೇಹಿ ಪೊಲೀಸ್ ಆಗಿದ್ದುಕೊಂಡು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ. ಸಿಬ್ಬಂದಿಗಳನ್ನು ಅತ್ಯಂತ ಪ್ರೀತಿಯಿಂದ ಕಾಣುವ ಇವರು ಸಿಬ್ಬಂದಿಗಳ ಕಷ್ಟ ಸುಖದಲ್ಲಿ ಸದಾ ಭಾಗಿಯಾಗಿರುವುದು ಅವರ ಗುಣ ಎಂದರು. ಆದರೆ ಇವತ್ತು ಜನಸ್ನೇಹಿ ಪೊಲೀಸ್ ಆಗೋದರ ಮುಖಾಂತರವಾಗಿ ಬಹಳ ಉತ್ತಮವಾಗಿ ಇಲ್ಲಿನ ಜನರಲ್ಲಿ ಒಂದು ಒಳ್ಳೆಯ ಒಂದು ವಿಶ್ವಾಸವನ್ನ ದಿವಾಕರ್ ಬೆಳೆಸಿದ್ದಾರೆ. ಜೊತೆಯಲ್ಲಿ ಅವರು ಕೇವಲ ಜನಸ್ನೇಹಿ ಮಾತ್ರ ಅಲ್ಲದೆ ಹಿರಿಯ ಅಧಿಕಾರಿಗಳಿಗೆ ಮತ್ತೆ ಕಿರಿಯ ಅಧಿಕಾರಿಗಳು ಬಹಳ ಹೆಚ್ಚಿನ ಅಧಿಕಾರಿಗಳಾಗಿದ್ದಾರೆ. ಯಾಕಂದ್ರೆ ನಮ್ಮ ಸಿಬ್ಬಂದಿಯವರು ಹೇಳ್ತಿದ್ರು ಅವರಿಗೆ ಒಂದು ಸೆಟಪ್ ಮಾಡಲೇಬೇಕು ಅಂತ. ಜೊತೆಯಲ್ಲಿ ನಮ್ಮ ಮೇಲಧಿಕಾರಿಗಳು ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ, ಹೆಚ್ಚುವರೆಗೆ ದಿವಾಕರ್ ಅವರ ಮೇಲೆ ಬಹಳ ಒಂದು ವಿಶ್ವಾಸ. ಅದೇ ರೀತಿ ಅವರು ಬಹಳ ಉತ್ತಮವಾಗಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿಂದ ಹೋಗಿ ನಮ್ಮ ಉಡುಪಿ ಪಕ್ಕದ ಜಿಲ್ಲೆಗೆ ಹೋಗ್ತಾರೆ, ಅಲ್ಲಿ ಒಂದು ಉತ್ತಮ ರೀತಿಯನ್ನ ಕೆಲಸವನ್ನು ಮಾಡಿ. ಜೊತೆಯಲ್ಲಿ ಅವರ ವರ್ಗಾವಣೆ ಹೇಗಾಗಿದೆ ಅಂತಂದ್ರೆ, ಇದೊಂದು ಚುನಾವಣೆಯ ಗೈಡ್ಲೈನ್ಸ್, ಇಲ್ಲಾಂದ್ರೆ ಅವರು ಇನ್ನು 3.5 ವರ್ಷ 4 ವರ್ಷ ಹಿಂಗೆ ಖಂಡಿತವಾಗಿ. ಇದು ಒಂದು ಸರ್ಕಾರದ ನಿಯಮ ರೂಲ್ ಪ್ರಕಾರ 3 ವರ್ಷ ಒಂದೇ ಜಿಲ್ಲೆಯಲ್ಲಿ ಯಾರೆಲ್ಲ ಮೇ 8ವರೆಗೆ ಇರ್ತಾರೋ ಅವರು ಟ್ರಾನ್ಸ್ಫರ್ ಆಗಲೇಬೇಕು. ವೇದಿಕೆಯಲ್ಲಿದ್ದ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಸವಿತಾ ಕಾಮತ್, ಗ್ರಾಮೀಣ ಸರ್ಕಾರಿ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ ನಾಯ್ಕ ಮಾತನಾಡಿದರು. ವೇದಿಕೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಸುಮಾಭಿ ಉಪಸ್ಥಿತರಿದ್ದರು. ಸಾರ್ವಜನಿಕರ ಪರವಾಗಿ ನಾಮಧಾರಿ ಸಮಾಜದ ಅಧ್ಯಕ್ಷ ಕೃಷ್ಣ ನಾಯ್ಕ ಆಸರಕೇರಿ, ಯೂತ್ ಫೆಡರೇಷನ್ ಅಜಿಜುರ್ ರೆಹಮಾನ್ ಸಾಬಂದ್ರಿ, ಮುನಿರ್ ಸಾಬ್, ಪತ್ರಕರ್ತ ರಾಧಾಕೃಷ್ಣ ಭಟ್ ಮಾತನಾಡಿದರು. ಇಲಾಖೆಯ ವತಿಯಿಂದ ಬೀಳ್ಕೊಡುಗೆ ಸನ್ಮಾನದ ಜೊತೆಗೆ ನಾಗರಿಕ ಸನ್ಮಾನ ಕೂಡ ನಡೆಸಿಕೊಟ್ಟರು. ಎನ್ ಆರ್ ಪ್ಲಸ್ ನ್ಯೂಸ್, ಭಟ್ಕಳ.